ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿಯೂ ಕೂಡ ಒಂದು ಶಬ್ದವನ್ನು ಮಾತಾಡದೆ ಅವರು ಕೈ ಬೀಸಿಕೊಂಡು ಹೋಗುವಂತಹ ಸ್ಥಿತಿ ಬಂತಲ್ಲ. ಇದು ನಿಜವಾಗಿಯೂ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸೋಲುವ ಒಂದು ಲಕ್ಷಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಭ್ರಷ್ಟಾಚಾರ ಮಾಡೋದಿಲ್ಲ ಅಂತ ಹೇಳಿ ರಫೇಲ್ನಿಂದ ಹಿಡಿದು ಈಗ ಅಂತಿಮವಾಗಿ ಚುನಾವಣೆ ಬಾಂಡ್ ಮೂಲಕ ಇವರು ಜಗತ್ತಿನ ಎದುರು ಇವತ್ತು ಬೆತ್ತಲೆಯಾಗಿ ನಿಂತಹ ಒಂದು ಸಂದರ್ಭವನ್ನು ಜನ ಗಮನಿಸಬೇಕು. ಅವತ್ತು ಬಹಳ ಪ್ರಧಾನವಾಗಿ ನರೇಂದ್ರ ಮೋದಿ ಅವರು ಮತ್ತು ಬಿಜೆಪಿ ಕೊಟ್ಟ ಆಶ್ವಾಸನೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅನ್ನುವಂಥದ್ದು. ಇವತ್ತು ನರೇಂದ್ರ ಮೋದಿ ಪರವಾಗಿ ಬಿಡುಗಡೆ ಆದಂತಹ ಕರಪತ್ರದಲ್ಲಿ ಉದ್ಯೋಗದ ಪ್ರಶ್ನೆ ಇಲ್ಲ. ವಿರೋಧ ಪಕ್ಷದ ಮುಖ್ಯಮಂತ್ರಿಗಳನ್ನು ತೆಗೆದುಕೊಂಡು ಹೋಗಿ ಜೈಲಿಗೆ ಹಾಕ್ತಾ ಇದ್ದಾರೆ, ಬೇರೆ ಪಕ್ಷದ ಲೋಕಸಭಾ ಸದಸ್ಯರನ್ನ ಹೆದರಿಸಿ ಬೆದರಿಸಿ ತಮ್ಮ ಪಕ್ಷಕ್ಕೆ ಸೇರಿಸ್ತಾ ಇದ್ದಾರೆ. ಇದು ಆ ಡೆಮಾಕ್ರಸಿ? ಇದಾ ರಾಮರಾಜ್ಯ? ಇದಾ ನರೇಂದ್ರ ಮೋದಿ ಅವರ ಹಿಂದುತ್ವ ಅಂತ ನಾವಿವತ್ತು ಪ್ರಶ್ನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನಿನ್ನೆ ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಬಂದು ರಸ್ತೆಯ ಇಕ್ಕೆಲೆಗಳಲ್ಲಿ ಸೇರಿದಂಥ ಜನರಿಗೆ ಕೈ ಬೀಸಿ ರಾತ್ರಿಯೇ ವಾಪಸ್ ಆಗಿದ್ದಾರೆ. ಚುನಾವಣೆಯ ಬಿಸಿ ದಿನದಿಂದ ದಿನಕ್ಕೆ ಇವತ್ತು ಏರ್ತಾ ಇರುವಂಥ ಸಂದರ್ಭ. ಈ ಸಂದರ್ಭದಲ್ಲಿ ನಾವಿಲ್ಲಿ ಸೇರಿದ್ದೀವಿ. ಬಹುಶಃ 10 ವರ್ಷಗಳ ಹಿಂದೆ ನರೇಂದ್ರ ಮೋದಿ ಅವರ ಭಾಷಣಗಳನ್ನು ಕೇಳಲಿಕ್ಕೆ ಜನ ಅಲ್ಲಲ್ಲಿ ಗುಂಪು ಸೇರ್ತಾ ಇದ್ರು. ನನಗೆ ಬಹಳ ಸ್ಪಷ್ಟವಾಗಿ ನೆನಪಿದೆ, ಅವತ್ತು ದೊಡ್ಡ ದೊಡ್ಡ ಟ್ರಕ್ಗಳ ರೀತಿಯ ವಾಹನಗಳಲ್ಲಿ LCD ಸ್ಕ್ರೀನ್ಗಳನ್ನು ಹಾಕಿ ನರೇಂದ್ರ ಮೋದಿ ಅವರ ಭಾಷಣಗಳನ್ನು ಜನರಿಗೆ ಕೇಳಿಸ್ಲಿಕ್ಕೆ BJP ಒಂದು ವ್ಯವಸ್ಥೆಯನ್ನು ಮಾಡಿತ್ತು. ಅವತ್ತು ಬೀದಿ ಬೀದಿಗಳಲ್ಲಿ ಸಣ್ಣ ಪುಟ್ಟ ಪೇಟೆ ಪಟ್ಟಣಗಳಲ್ಲಿಯೂ ಕೂಡ ಆ LCD ಇದ್ದಂಥ ವಾಹನ ಬಂದು ನಿಂತರೆ ಅದರ ಸುತ್ತಲೂ 100 ಗಟ್ಟಲೆ ಜನ ಸೇರಿ ಆ ನರೇಂದ್ರ ಮೋದಿ ಅವರ ಭಾಷಣಗಳನ್ನು ಕಿವಿಗೊಟ್ಟು ಆಲಿಸ್ತಾ ಇದ್ರು. ಆದರೆ 10 ವರ್ಷಗಳ ತರುವಾಯ 10 ವರ್ಷಗಳು ಅವರು ಪ್ರಧಾನಿಯಾಗಿ ಈಗ ಮತ್ತೊಂದು ಮಹಾಸಮರಕ್ಕೆ ಅಣಿಯಾದಂಥ ಸಂದರ್ಭದಲ್ಲಿ ಅವರ ಭಾಷಣಗಳ LCDಗಳನ್ನು ರಸ್ತೆ ಬೀದಿಗಳಲ್ಲಿ ಹಾಕೋದು ಬಿಡಿ. ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿಯೂ ಕೂಡ ಒಂದು ಶಬ್ದವನ್ನು ಮಾತಾಡದೆ ಅವರು ಕೈ ಬೀಸಿಕೊಂಡು ಹೋಗುವಂತಹ ಸ್ಥಿತಿ ಬಂತಲ್ಲ. ಇದು ನಿಜವಾಗಿಯೂ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ BJP ಸೋಲುವ ಒಂದು ಲಕ್ಷಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಇವತ್ತು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿ ಮಾತಿನ ಮಲ್ಲ ಯಾವ ರೀತಿಯಲ್ಲಿ ಕೂಡ ಜನರನ್ನು ಸಂಮೋಹನ ಮಾಡಿಗೊಳಿಸಬಲ್ಲರು ಅನ್ನುವಂತಹ ಒಂದು ಖ್ಯಾತಿ ಅಥವಾ ಕುಖ್ಯಾತಿಯನ್ನು ಹೊಂದಿರುವಂತಹ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಬಾಯಿ ಬಿಟ್ಟರೆ ಬಣ್ಣಗೇಡು ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ. ನಿನ್ನೆ ಅವರು ಬಂದಾಗ ನನಗೆ BJP ಅವರು ಮನೆ ಮನೆಗೆ ಅಂತ ಇದ್ದಂಥ ಕರಪತ್ರಗಳು ನಿನ್ನೆ ಎಲ್ಲೋ ನಾವು ಕೂಡ ಚುನಾವಣೆ ಪ್ರಚಾರದಲ್ಲಿ ಯಾವುದೋ ಮನೆಗೆ ಹೋದಾಗ ಸಿಕ್ತು. ಅದರಲ್ಲಿ BJPಯ ರಾಜ್ಯ ಮಟ್ಟದಲ್ಲಿ ಅವರು ಬಿಡುಗಡೆ ಮಾಡಿದಂಥ ಕರಪತ್ರ ಇತ್ತು. ಆ ಕರಪತ್ರ ಓದಿದಾಗ ನನಗೆ 10 ವರ್ಷಗಳ ಹಿಂದೆ BJP ನರೇಂದ್ರ ಮೋದಿ ಅವರನ್ನು ಗುಜರಾತ್ ಮಾಡೆಲನ್ನು ಮುಂದಿಟ್ಟು ಪ್ರಾಜೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಆಶ್ವಾಸನೆಗಳು, ಆಗಿನ ಕರಪತ್ರ ಮತ್ತು ಈಗಿನ ಕರಪತ್ರ ನೆನಪಾಯಿತು. ಈಗಿನ ಕರಪತ್ರದಲ್ಲಿ ಬಹಳ ಪ್ರಧಾನವಾಗಿ ನಾವು ರಾಮ ಮಂದಿರ ಟೆಂಟಿನಲ್ಲಿದ್ದಂಥ ರಾಮನಿಗೆ ನಾವು ಭವ್ಯವಾದಂಥ ಮಂದಿರವನ್ನು ಕಟ್ಟಿದ್ದೀವಿ. ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಒದಗಿಸ್ಲಿಕ್ಕೆ ಬೇಕಾಗಿ 3 ತಲಾಖನ್ನು ನಿಷೇಧ ಮಾಡಿದ್ದೀವಿ. ಜಮ್ಮು ಕಾಶ್ಮೀರದ 370 ಆಕ್ಟನ್ನು ರದ್ದುಗೊಳಿಸಿದ್ದೀವಿ ಅನ್ನುವಂಥ ಮಾತುಗಳಿದ್ದೇವೆ ಹೊರತು 10 ವರ್ಷಗಳ ಹಿಂದೆ ಮತದಾರರನ್ನು UPA ಸರ್ಕಾರದ ವಿರುದ್ಧ ಎತ್ತಿಕೆಟ್ಟಿ ತಮ್ಮ ಕಡೆ ಸೆಳಲಿಕ್ಕೆ ಕೊಟ್ಟಂತಹ ಆಶ್ವಾಸನೆಗಳೇನಿತ್ತು, ವಾಗ್ದಾನಗಳೇದಿತ್ತು, ಅದರ ಒಂದು ಶಬ್ದ ಕೂಡ ಇಲ್ಲ. ಅವತ್ತು ಬಹಳ ಪ್ರಧಾನವಾಗಿ ನರೇಂದ್ರ ಮೋದಿ ಅವರು ಮತ್ತು BJP ಕೊಟ್ಟ ಆಶ್ವಾಸನೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅನ್ನುವಂಥದ್ದು. ಇವತ್ತು ನರೇಂದ್ರ ಮೋದಿಯ ಪರವಾಗಿ ಬಿಡುಗಡೆ ಆದಂಥ ಕರಪತ್ರದಲ್ಲಿ ಉದ್ಯೋಗದ ಪ್ರಶ್ನೆ ಇಲ್ಲ. 2 ಕೋಟಿ ಉದ್ಯೋಗ ವರ್ಷಕ್ಕಾದರೆ 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗ ಸರ್ಕಾರ ಸೃಷ್ಟಿ ಮಾಡಬೇಕಿತ್ತು. ಆದರೆ ಆ ಕುರಿತು ಒಂದು ಚಕಾರ ಶಬ್ದ ಅವರ ಕರಪತ್ರದಲ್ಲಿಲ್ಲ. ಅದೇ ರೀತಿಯಲ್ಲಿ ಆಗ ಹೇಳಿದಂಥ ಇನ್ನೊಂದು ಪ್ರಧಾನವಾದಂಥ ಮಾತು, ನಾನು ತಿನ್ನೋದಿಲ್ಲ, ಯಾರಿಗೂ ತಿನ್ನಲಿಕ್ಕೂ ಬಿಡೋದಿಲ್ಲ, ಸ್ವಿಸ್ ಬ್ಯಾಂಕಿನಲ್ಲಿ ವಿದೇಶದಲ್ಲಿ ದೇಶದ ಮೂಲೆ ಮೂಲೆಯಲ್ಲಿರುವಂಥ ಬ್ಲ್ಯಾಕ್ ಮನಿಯನ್ನು ಕಪ್ಪು ಹಣವನ್ನು ತಂದು ದೇಶದ ಖಜಾನೆಯನ್ನು ತುಂಬ್ತೀವಿ, ಅದು ಪ್ರತಿಯೊಬ್ಬನಿಗೆ 15 ಲಕ್ಷ ರೂಪಾಯಿ ದೇಶದ ಪ್ರಜೆಗಳಿಗೆ ತಲುಪೋ ಮಟ್ಟಿಗೆ ಆಗ್ತದೆ ಅಂತ ಹೇಳಿದರು. ಇವತ್ತಿನವರ ಕರಪತ್ರದಲ್ಲಿ ಆ ಕಪ್ಪು ಹಣ, ಸ್ವಿಸ್ ಬ್ಯಾಂಕ್ ಒಂದೇ ಒಂದು ಇವತ್ತು ಶಬ್ದ ಅವರ ಕರಪತ್ರದಲ್ಲಿಯೂ ಇಲ್ಲ, ಭಾಷಣದಲ್ಲಿಯೂ ಇಲ್ಲ ಅನ್ನುವಂಥದ್ದನ್ನು ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ. ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಆಶ್ವಾಸನೆಗಳನ್ನು ಕೊಟ್ಟು ಈ ದೇಶವನ್ನು ವಿಶ್ವಗುರು ಮಾಡ್ತೀವಿ. ಅವರು ಅವತ್ತು ಬಹಳ ಪ್ರಧಾನವಾಗಿ ಡಾಲರ್ನ ಎದುರು ರೂಪಾಯಿಯ ಮೌಲ್ಯ ಕುಸಿಯುತ್ತದೆ ಅಂತ ಬೊಬ್ಬೆಯನ್ನು ಹಾಕಿದರು. ಅವತ್ತೇನು 40, 50, 60 ರೂಪಾಯಿ ಇತ್ತು, ಇವತ್ತು 88, 89 ರೂಪಾಯಿ ದಾಟಿ 90 ರೂಪಾಯಿಯ ಮಟ್ಟಕ್ಕೆ ಇವತ್ತು ಹೋಗಿ ರೂಪಾಯಿಯ ಮೌಲ್ಯ ಡಾಲರ್ನ ಎದುರು ಕುಸಿದಿದೆ. ಆ ಕುರಿತು ಒಂದು ಶಬ್ದ ಇವತ್ತು ಅವರು ಮಾತಾಡಲಿಕ್ಕೆ ಸಿದ್ಧ ಇಲ್ಲ.
ಚಿನ್ನದ ಬೆಲೆ, ನರೇಂದ್ರ ಮೋದಿ ಬಂದರೆ ಚಿನ್ನ ಅಂತೂ ಅತ್ಯಂತ ಅಗ್ಗಕ್ಕೆ ಜನರಿಗೆ ಸಿಗ್ತದಂತ ಹೇಳಿದರು. ಇವತ್ತು ಯಾವತ್ತೂ ಇಲ್ಲದ ಮಟ್ಟಕ್ಕೆ ಚಿನ್ನದ ದರ ಕೂಡ ಇವತ್ತು ದುಬಾರಿಯಾಗಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ಆ ರೀತಿ ಅವತ್ತೇನು ಆಶ್ವಾಸನೆಯನ್ನು ಕೊಟ್ಟು ಜನರ ಯುವ ಜನರಿಗೆ ಮಂಕುಬೂದಿಯನ್ನು ಎರಚಿ ಚುನಾವಣೆಯನ್ನು ಗೆದ್ದಂಥ ನರೇಂದ್ರ ಮೋದಿ 10 ವರ್ಷಗಳ ನಂತರ ಮಂಗಳೂರಿಗೆ ಬಂದಾಗ ಅವರ ಬಾಯಿಯಲ್ಲಿಯೂ ಕೂಡ ಒಂದು ಶಬ್ದ ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರಪತ್ರಗಳಲ್ಲಿಯೂ ಕೂಡ ಅವರು ಅವತ್ತು ಕೊಟ್ಟಂತಹ ಆಶ್ವಾಸನೆಗಳು ಒಂದು ಕೂಡ ಇವತ್ತು ನೆನಪಿನಲ್ಲಿ ಇಲ್ಲದಂತಹ ಸ್ಥಿತಿ ಇದೆಯಲ್ಲ. ಇದನ್ನು ಈ ದೇಶದ ಈ ಜಿಲ್ಲೆಯ ಜನ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಭ್ರಷ್ಟಾಚಾರ ಮಾಡೋದಿಲ್ಲ ಅಂತ ಹೇಳಿ ರಫೇಲ್ನಿಂದ ಹಿಡಿದು ಈಗ ಅಂತಿಮವಾಗಿ ಚುನಾವಣೆ ಬಾಂಡ್ ಮೂಲಕ ಇವರು ಜಗತ್ತಿನ ಎದುರು ಇವತ್ತು ಬೆತ್ತಲೆಯಾಗಿ ನಿಂತಹ ಒಂದು ಸಂದರ್ಭವನ್ನು ಜನ ಗಮನಿಸಬೇಕು. ಭ್ರಷ್ಟಾಚಾರ ನಿಗ್ರಹಿಸ್ತೀವಿ ಅಂತ ಹೇಳಿ ಇವತ್ತು ಬೇರೆ ಬೇರೆ ರೀತಿಯಾದಂಥ ಕಳ್ಳ ಕಂಪನಿಗಳಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ ಲಕ್ಷ ಲಕ್ಷ ಕೋಟಿ ರೂಪಾಯಿಗಳನ್ನು ಇವತ್ತು ತೆರಿಗೆ ಮನ್ನಗಳ ಮೂಲಕ, ಬ್ಯಾಂಕ್ಗಳ ಸಾಲ ಮನ್ನಗಳ ಮೂಲಕ ಅವರ ಖಜಾನೆಯನ್ನು ತುಂಬಿದರೆ ಹೊರತು ಈ ದೇಶದಲ್ಲಿ ಜನಸಾಮಾನ್ಯರಿಗೆ, ದುಡಿಯುವ ಜನರಿಗೆ ಬೇಕಾಗಿ ಯಾವುದೇ ರೀತಿಯಾದಂಥ ಒಂದು ಸಾಧನೆಯನ್ನು ಇವರು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಾರ್ವಜನಿಕ ರಂಗದ ಕಂಪನಿಗಳನ್ನು ಮಾರಿ ಖಜಾನೆಗೆ ದುಡ್ಡನ್ನು ತಂದರು. ಪೆಟ್ರೋಲು, ಡೀಸೆಲು, ಗ್ಯಾಸ್ಗಳ ಮೇಲೆ ಟ್ಯಾಕ್ಸ್ಗಳನ್ನು ಹೆಚ್ಚು ಮಾಡಿ ಜನಸಾಮಾನ್ಯರ ಜೇಬುಗಳಿಂದ ದುಡ್ಡನ್ನು ತಂದರು. ಎಲ್ಲ ರೀತಿಯಲ್ಲಿ ದುಡ್ಡುಗಳನ್ನು ತಂದು ಇವತ್ತು ನೋಡಿದರೆ ಖಜಾನೆಯಲ್ಲಿ ದುಡ್ಡಿಲ್ಲ. ದೇಶದ ಸಾಲ ಹಿಂದೆ ಇದ್ದ ಇವರು 10 ವರ್ಷಗಳ ಹಿಂದೆ ಇದ್ದದ್ದಕ್ಕೆ 3 ಪಟ್ಟು ಹೆಚ್ಚುವರಿ ಆಗಿದೆ ಹೊರತು ಭಾರತ ದೇಶದ ಸಾಲವೂ ಆಗಲಿಲ್ಲ, ದೇಶದ ಜನರ ಆದಾಯವೂ ಹೆಚ್ಚಲಾಗಲಿಲ್ಲ. ಅದರ ಬದಲಿಗೆ ಅದಾನಿ ಅಂಬಾನಿ ಅಂತವರು ಇವತ್ತು ಜಗತ್ತಿನ ಶ್ರೀಮಂತರ ನಂಬರ್ 1 ರಿಂದ ನಂಬರ್ 10 ಒಳಗಡೆ ಹೋಗಿ ಸೇರಿರುವಂತಹದ್ದು ಇವತ್ತು ಸಾಧನೆ. ಇಂತಹ ನರೇಂದ್ರ ಮೋದಿ ಸರ್ಕಾರ ಈ ದೇಶವನ್ನು ವಿಶ್ವಗುರು ಮಾಡ್ತೀವಿ ಅಂತ ಹೇಳಿ, ಬಡತನವನ್ನು ನಿವಾರಿಸ್ತೀವಿ ಅಂತ ಹೇಳಿ, ಬ್ಲ್ಯಾಕ್ ಮನಿ ಇರುವವರನ್ನು ಜೈಲಿಗೆಡ್ತೀವಿ ಅಂತ ಹೇಳಿ ಇವತ್ತು BJP ಪಕ್ಷವನ್ನೇ ಒಂದು ದೊಡ್ಡ ವಾಷಿಂಗ್ ಮಿಷನ್ ಮಟ್ಟಕ್ಕೆ ಇಳಿಸಿ ಇವತ್ತು ಕಳ್ಳಕಾಕರು, ಬೇರೆ ಬೇರೆ ಪಕ್ಷದಲ್ಲಿಂಥ ಭ್ರಷ್ಟ ಉದ್ಯಮಿಗಳನ್ನು ತಂದು BJP ಅನ್ನುವಂಥ ವಾಷಿಂಗ್ ಮಿಷನ್ನಲ್ಲಿ ಹಾಕಿ ಅವರನ್ನು ಇವತ್ತು ಪರಿಶುದ್ಧ ಅಂತ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವ ಮುಖವನ್ನು ಹೊತ್ತು ಇವತ್ತು ನರೇಂದ್ರ ಮೋದಿ ಮತ್ತು BJP ಪರಿವಾರ ಜನರಿಗೆ ಮತವನ್ನು ಕೇಳ್ತದೆ? ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅನ್ನುವಂಥ ಅತ್ಯಂತ ದೊಡ್ಡ ಭ್ರಷ್ಟ ಅಂತ ಹೇಳಿ ಇವತ್ತು ಅವರನ್ನೇ ತಮ್ಮ ಒಂದು ಮೈತ್ರಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿರುವಂತಹದ್ದು BJPಯ ಸಾಧನೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು BJPಗೆ ಯಾವುದೇ ಯೋಗ್ಯತೆ ಇಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು. ಭ್ರಷ್ಟಾಚಾರದಲ್ಲಿ ಈ ದೇಶದಲ್ಲಿ ಹಲವಾರು ಪಕ್ಷಗಳು ಭ್ರಷ್ಟಾಚಾರವನ್ನು ಮಾಡಿದೆ. ಬಂಡವಾಳಶಾಹಿ ಪಕ್ಷಗಳಲ್ಲಿ ಭ್ರಷ್ಟಾಚಾರ ಇಲ್ಲದೆ ಸರ್ಕಾರಗಳು ಪಕ್ಷಗಳು ನಡೆಯುವುದಿಲ್ಲ ಅನ್ನುವಂಥ ಮಟ್ಟಕ್ಕೆ ಇವತ್ತು ಚುನಾವಣೆಗಳು ಬಂದು ನಿಂತಿದೆ. ಆದರೆ BJPಯ ಭ್ರಷ್ಟಾಚಾರ ಅನ್ನುವಂಥದ್ದು ಆ ಎಲ್ಲ ಪಕ್ಷಗಳು ಸೇರಿ ಮಾಡಿದಂಥ ಭ್ರಷ್ಟಾಚಾರಕ್ಕಿಂತ 10 ಪಟ್ಟು ಹೆಚ್ಚು ಪರಿಶುದ್ಧ ಸರ್ಕಾರ ತರ್ತೀವಿ ಅಂತ ಹೇಳಿದಂಥ ನರೇಂದ್ರ ಮೋದಿ ಭ್ರಷ್ಟಾಚಾರದಲ್ಲಿ ಇವತ್ತು ಅತ್ಯುನ್ನತವಾದಂಥ ಘಟ್ಟಕ್ಕೆ BJPಯನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸಿದ್ದಾರೆ. ಇದನ್ನು ಇವತ್ತು ಮತದಾರರು ಅರ್ಥವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಉದ್ಯೋಗ ಕೊಡಲಿಲ್ಲ, ಆರೋಗ್ಯ ಕೊಡಲಿಲ್ಲ, ಜನರಿಗೆ ಬೇಕಾದಂಥ ವಸತಿ ವ್ಯವಸ್ಥೆ ಮಾಡಲಿಲ್ಲ. BJPಯ ಇನ್ನೊಂದು ನರೇಂದ್ರ ಮೋದಿಯವರ ಸಾಧನೆಯ ಪಟ್ಟಿಯಲ್ಲಿ 3 ಕೋಟಿ ಮನೆಗಳನ್ನು ಕಟ್ಟಿ ವಸತಿಹೀನರ ಕನಸನ್ನು ಈಡೇರಿಸಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ 10 ವರ್ಷಗಳಲ್ಲಿ ಮಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದೇ ಒಂದು ಮನೆ ನಿವೇಶನ ರೈತರಿಗೆ ಕೊಟ್ಟದ್ದು ಎಲ್ಲೂ ಕೂಡ ನಾವು ಕಂಡಿಲ್ಲ. ಈ 3 ಕೋಟಿ ಮನೆಗಳು ಎಲ್ಲಿದೆ ಅಂತ ಇವತ್ತು ನಾವು ಹುಡುಕುವಂಥ ಪರಿಸ್ಥಿತಿ ಬಂದಿದೆ. ಈ ರೀತಿ ಸುಳ್ಳು, ಮೋಸ, ವಂಚನೆಯ ಮೇಲೆ ನಿಂತಿರುವಂತಹ ಒಂದು BJP ಪಕ್ಷವನ್ನ, ನರೇಂದ್ರ ಮೋದಿ ಸರ್ಕಾರವನ್ನ ಜನತೆ ಇವತ್ತು ಸೋಲಿಸಬೇಕು. ಅದು ಈ ದೇಶದ ಭವಿಷ್ಯದ ನಿಟ್ಟಿನಲ್ಲಿ ಅನಿವಾರ್ಯ, ನಿರ್ಣಾಯಕ ಅನ್ನುವಂಥ ಮಾತನ್ನು ನಾವೆಲ್ಲರ ಪರವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ದೇಶದಲ್ಲಿ ಏನಾಗಿದೆ, 2 ಮುಖ್ಯಮಂತ್ರಿಗಳು ಜೈಲಲ್ಲಿದ್ದಾರೆ. ಒಬ್ಬರು ರಾಜೀನಾಮೆ ಕೊಟ್ಟು ಅನಿವಾರ್ಯವಾಗಿ ಜೈಲಿಗೆ ಹೋದರೆ ಇವತ್ತು ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿಯಾಗಿಯೇ ಜೈಲಲ್ಲಿರುವಂಥ ಸ್ಥಿತಿ ಇದೆ. ಹಿಂದೆಲ್ಲ ಪಾಕಿಸ್ತಾನದಲ್ಲಿ ಚುನಾವಣೆ ನಡೆಯುವಾಗ, ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ನಡೆಯುವಾಗ ಈ ರೀತಿಯ ಸ್ಥಿತಿ ಇತ್ತು. ವಿರೋಧ ಪಕ್ಷಗಳನ್ನು ಹತ್ತಿಕ್ಕಿ, ಮಾಧ್ಯಮಗಳನ್ನು ತಮ್ಮ ಮೂಗಿನ ನೇರಕ್ಕೆ ಕುಣಿಸಿ, ಸರ್ಕಾರಿ ಸಂಸ್ಥೆಗಳು ಮಿಲಿಟರಿಯನ್ನು ಬಲವಂತವಾಗಿ ಜನರ ಮೇಲೆ ನಿಯಂತ್ರಣವನ್ನು ಹೇರಿ ಆ ದೇಶದಲ್ಲಿರುವಂತಹ ಸರ್ಕಾರಗಳು ಅಥವಾ ಪಕ್ಷಗಳು ಚುನಾವಣೆಯನ್ನು ಗೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದು ನಾವು ಅದನ್ನೆಲ್ಲವನ್ನು ಅಚ್ಚರಿಯಿಂದ ನೋಡ್ತಾ ಇದ್ವಿ. ಆದರೆ ಭಾರತ ದೇಶದಲ್ಲಿ ಈ ಬಾರಿಯ ಚುನಾವಣೆ ನಡೆಯುವಾಗ ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ. BJPಗೆ ತಲೆಬಾಗದ BJP ಎದುರು ಎದೆಸಿಡಿಸಿ ನಿಂತವರ ಮನೆಗಳ ಮೇಲೆ IT ED ಗಳು ನಿರಂತರವಾದ ದಾಳಿಯನ್ನು ಮಾಡ್ತಾ ಇದೆ. ಮುಖ್ಯಮಂತ್ರಿಗಳನ್ನ ತೆಗೆದುಕೊಂಡು ಹೋಗಿ, ವಿರೋಧ ಪಕ್ಷದ ಮುಖ್ಯಮಂತ್ರಿಗಳನ್ನು ತೆಗೆದುಕೊಂಡು ಹೋಗಿ ಜೈಲಿಗೆ ಹಾಕ್ತಾ ಇದ್ದಾರೆ. ಬೇರೆ ಪಕ್ಷದ ಲೋಕಸಭಾ ಸದಸ್ಯರನ್ನ ಹೆದರಿಸಿ ಬೆದರಿಸಿ ತಮ್ಮ ಪಕ್ಷಕ್ಕೆ ಸೇರಿಸ್ತಾ ಇದ್ದಾರೆ. ಇದು ಆ ಡೆಮೋಕ್ರೆಸಿ?
ಇದಾ ರಾಮರಾಜ್ಯ, ಇದಾ ನರೇಂದ್ರ ಮೋದಿಯವರ ಹಿಂದುತ್ವ ಅಂತ ನಾವಿವತ್ತು ಪ್ರಶ್ನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ಬೇಕು. ಇಂತಹ ಸ್ಥಿತಿ ದೇಶ ಮಟ್ಟದಲ್ಲಾದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ? ದಕ್ಷಿಣ ಕನ್ನಡ ಜಿಲ್ಲೆಯ ಕರಪತ್ರವನ್ನು ಕೂಡ ನಾನು ನೋಡಿದೆ. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮುಖ ಇಲ್ಲ ಅಂತ ಹೇಳಿ ಅವರನ್ನು ಬಲವಂತವಾಗಿ ಚುನಾವಣೆ ಕಣೆಯಿಂದ ಹಿಂದಕ್ಕೆ ಸರಿಸಿ ಬ್ರಿಜೇಶ್ ಚೌಟರ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಆದರೆ ಅವರ ಕರಪತ್ರದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಮಾಡಿದ್ದಾರೆ ಅನ್ನುವಂತಹ ಸಾಧನೆಗಳ ದೊಡ್ಡ ಪಟ್ಟಿಯೇ ಇದೆ. ಆ ಪಟ್ಟಿಯಲ್ಲಿ ಗುರುಪುರ ಗಂಜಿಬೆಟ್ಟದಲ್ಲಿರುವಂತಹ ಕೈಗಾರಿಕಾ ಪಾರ್ಕ್ನಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಎಷ್ಟೋ ಸಾವಿರ ಕೋಟಿಯಲ್ಲಿ ನಾವಂತಹ ಪ್ಲಾಸ್ಟಿಕ್ ಪಾರ್ಕು ಕೈಗಾರಿಕೆಯನ್ನು ನೋಡಿಲ್ಲ, ಯಾರಿಗೂ ಅಲ್ಲಿ ಉದ್ಯೋಗ ಸಿಕ್ಕಿದ್ದನ್ನು ನಾವು ಗಮನಿಸಿಲ್ಲ. ಆದರೆ ಬಿಜೆಪಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭೆಯಲ್ಲಿ ಸಾಧನೆಯ ಪಟ್ಟಿಯಲ್ಲಿ ಗುರುಪುರ ಗಂಜಿಮಠದ ಕೈಗಾರಿಕಾ ಪಾರ್ಕ್ನಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣ ಆಗಿದೆ ಅಂತ ಇದೆ. ಅದೇ ರೀತಿಯಲ್ಲಿ ಇನ್ನೆಲ್ಲೋ ಯಾವುದನ್ನೋ ತಂದಿದ್ದೀವಿ, ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ, ರೈಲ್ವೆಗೆ ಅಷ್ಟು ತಂದಿದ್ದೀವಿ, ವಿಮಾನ ನಿಲ್ದಾಣಕ್ಕೆ ಅಷ್ಟು ತಂದಿದ್ದೀವಿ ಅಂತ ಇದೆ. ವಿಮಾನ ನಿಲ್ದಾಣಕ್ಕೆ 1,000 ಕೋಟಿಗೂ ಹೆಚ್ಚು ಅನುದಾನ ತಂದು ವಿಮಾನ ನಿಲ್ದಾಣವನ್ನು ನಾವು ಮೇಲಕ್ಕೆ ಎತ್ತರಿಸಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ವಿಮಾನ ನಿಲ್ದಾಣ ಯಾರ ಕೈಯಲ್ಲಿದೆ? ಅದಾನಿಗೆ ಹಸ್ತಾಂತರವನ್ನು ಮಾಡಿದ್ದೀರಿ. ನಮ್ಮ ಮಂಗಳೂರಿನ ಪೋರ್ಟನ್ನು ಅದಾನಿಗೆ ಹಸ್ತಾಂತರವನ್ನು ಮಾಡಿದ್ದೀರಿ. ವಿಜಯ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ಗಳು ಇದೇ 10 ವರ್ಷಗಳ ಅವಧಿಯಲ್ಲಿ ಇವತ್ತು ಮುಚ್ಚಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಈ BJP ಇದನ್ನು, ಯಾಕಂದರೆ ನಮ್ಮಲ್ಲಿ ತುಂಬ ಜನ ಮಾತಾಡಲಿಕ್ಕಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ BJP 33 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದೆ. 33 ವರ್ಷಗಳಲ್ಲಿ BJP ಯಾವುದೇ ರೀತಿಯ ಸಾಧನೆಗಳನ್ನು ಮಾಡಿದ್ದನ್ನು ನಾವು ಕಂಡಿಲ್ಲ. ಆದರೆ BJP ವಿರುದ್ಧ ಜನಾಭಿಪ್ರಾಯ ರೂಪಣೆಗೊಂಡಾಗ, BJP ವಿರುದ್ಧ ಜನರ ಆಕ್ರೋಶಗಳು ಎದ್ದಾಗ, ಇವತ್ತು ಕ್ಯಾಂಡಿಡೇಟ್ಗಳನ್ನು MP ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಿ ಬೀಸುವದನೆಯಿಂದ ತಪ್ಪಿಸುವಂಥ, ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾಣುವ ಕಾರಣ ಅನ್ನೋ ರೀತಿಯಲ್ಲಿ ಆ ಲೋಕಸಭಾ ಸದಸ್ಯರನ್ನು ಹೊಣೆ ಮಾಡಿ ಅವರನ್ನು ಮೂಲೆಗೆ ಕೂರಿಸಿ ಹೊಸ ಮುಖವನ್ನು ತರಿಸುವಂಥ, ಚುನಾವಣೆಗೆ ನಿಲ್ಲಿಸುವಂಥ ಒಂದು ಪರಿಪಾಠವನ್ನು, ಒಂದು ರೀತಿಯಾದಂಥ ಒಂದು ಪದ್ಧತಿಯನ್ನು ಇವತ್ತು BJP ಮಾಡ್ತಾ ಇದೆ. ಮೊದಲ 4 ಚುನಾವಣೆಗಳನ್ನು ಗೆದ್ದಂಥ ಧನಂಜಯ ಕುಮಾರ್ ಅವರನ್ನು BJP ವಿರುದ್ಧದ ಆಕ್ರೋಶ ಎದ್ದಾಗ ಅವರನ್ನು ಬದಲಾಯಿಸಿ ಸದಾನಂದ ಗೌಡರನ್ನು ತಂದರು. ಸದಾನಂದ ಗೌಡರ ಆ ಸಂದರ್ಭದಲ್ಲಿಯೂ BJP ಮೇಲೆ ದೊಡ್ಡ ರೀತಿಯಲ್ಲಿ ಜನಾಭಿಪ್ರಾಯ ಬಂದಾಗ ಸದಾನಂದ ಗೌಡರನ್ನು ಬದಲಾಯಿಸಿ ಅವರ ಸ್ಥಾನಕ್ಕೆ ನಳಿನ್ ಕುಮಾರ್ ಕಟೀಲನ್ನು ತಂದರು. ನಮ್ದು ಏನಿದ್ರೂ ಕೂಡ ಕಾರ್ಯಕರ್ತರ ಪಕ್ಷ, ನಾವು ಯಾವುದೇ ಒಬ್ಬ ಅಪರಿಚಿತ ಕಾರ್ಯಕರ್ತರನ್ನು ತಂದು ಚುನಾವಣೆ ಗೆಲ್ಲಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅಂತ ಜನರಿಗೆ ಪರಿಚಯ ಇಲ್ಲದಂಥ ಒಬ್ಬ ಕಾರ್ಯಕರ್ತರನ್ನು ಚುನಾವಣೆಗೆ ತಂದು ನಿಲ್ಲಿಸಿ ಕಾರ್ಯಕರ್ತರ ಪಕ್ಷ ಅಂತ ಹೇಳಿ ಚುನಾವಣೆಯಲ್ಲಿ ಗೆದ್ದರು. ಆದರೆ ಈ 3 ಅವಧಿಯಲ್ಲಿ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿಲ್ಲ. ಅದರ ಬದಲಿಗೆ ಉಲ್ಲಾಲ ಶ್ರೀನಿವಾಸ ಮಲ್ಯರ ನೇತೃತ್ವದಲ್ಲಿ ಆ 3.5-4 ದಶಕಗಳ ಕಾಲದಲ್ಲಿ ಆದಂಥ ಅಭಿವೃದ್ಧಿಗಳ ಫಲ ಏನಿದೆ, ಅದು ಬ್ಯಾಂಕ್ಗಳಿರ್ಬೋದು, ಹಾರ್ಬಾರ್ ಇರ್ಬೋದು, ವಿಮಾನ ನಿಲ್ದಾಣ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಕೈಗಾರಿಕೆಗಳಿರ್ಬೋದು, ಅವೆಲ್ಲವನ್ನೂ ಕೂಡ ಇವತ್ತು ಖಾಸಗಿ ಅವರಿಗೆ ಮಾರಾಟ ಮಾಡಿದ್ದೇ ಈ 10-15 ವರ್ಷ 20-30 ವರ್ಷಗಳ BJP ಸಾಧನೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.